ನಮಸ್ಕಾರ. ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶನಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶನಂ. ವಿಜಯದಶಮಿಯಂದು ನಾವು ನೆಡುವ ಶಮಿ ಗಿಡಕ್ಕೆ ಈ ಧಾರ್ಮಿಕ ಮಹತ್ವ ಇದೆ. ಸಾಮಾನ್ಯವಾಗಿ ಪ್ರತಿಯೊಂದು ಗಿಡಮರಗಳಿಗೂ ತಮ್ಮದೇ ಆದ ವೈಶಿಷ್ಟ್ಯ ಗುಣಗಳು ಇವೆ ಅಂದ್ರೆ ಸುಳ್ಳಲ್ಲ. ಪ್ರತಿಯೊಂದು ಗಿಡಮರ ಮಾನವನಿಗೆ ಪ್ರಯೋಜನವನ್ನ ನೀಡುವಂತಹವು. ಅದರ ಆಕಾರವಾಗಿರಲಿ, ಬಣ್ಣ, ಪರಿಮಳ, ಹೂವು, ಹಣ್ಣು ವಿವಿಧ ಗ್ರಹಗಳ ಜೊತೆಗೆ ಸಂಬಂಧವನ್ನ ಹೊಂದಿಕೊಂಡಿರುತ್ತವೆ. ಗ್ರಹಗಳಿಗೆ ಸಂಬಂಧಿಸಿದಂತಹ ಸಸ್ಯಗಳನ್ನ ನೆಡುವ ಮೂಲಕ ನಾವು ನಮ್ಮ ಜನ್ಮ ನಕ್ಷತ್ರಗಳಲ್ಲಾಗಲಿ ಅಥವಾ ಗ್ರಹಗಳಲ್ಲಾಗಿರುವ ದೋಷಗಳನ್ನ ನಿವಾರಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಈ ಸಸ್ಯಗಳನ್ನ ನೆಡುವ ಜೊತೆಗೆ ಆರಾಧನೆಯನ್ನ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ವಿಶೇಷ ಲಾಭ ಪ್ರಾಪ್ತಿಯಾಗುತ್ತೆ. ಶನಿಯ ಕೃಪೆಗೆ ಪಾತ್ರರಾಗಲು ಶನಿಯ ದೋಷ ನಿವಾರಣೆಗೆ ಶಮಿ ಗಿಡವನ್ನ ನೆಡಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಶ್ರೀರಾಮ ಲಂಕೆಗೆ ಆಕ್ರಮಣ ಮಾಡುವ ಮೊದಲು ಶಮಿ ಗಿಡಕ್ಕೆ ಪೂಜೆ ಮಾಡಿದ್ದನು ಎಂದು ತ್ರೇತಾಯುಗದಲ್ಲಿ ಇರುವಂತಹ ಈ ಸಂಘಟನೆಯನ್ನ ಇಲ್ಲಿ ನೆನೆಸಿಕೊಳ್ಬಹುದು. ರಾಮಾಯಣದಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ. ಇದನ್ನು ಅದ್ಭುತ ಶಕ್ತಿಯ ಸಂಕೇತ ಎಂದು ಕರೆಯುತ್ತಾರೆ. ಶಮಿ ಗಿಡ ಯಾವುದೇ ವಾತಾವರಣದಲ್ಲಿ ಕೂಡ ಬದುಕುವ ಶಕ್ತಿಯನ್ನ ಹೊಂದಿರುವಂತಹ ಗಿಡ. ಒಣ ವಾತಾವರಣದಲ್ಲಿ ಕೂಡ ಈ ಗಿಡ ಬದುಕಿ ಉಳಿಯುತ್ತದೆ. ಇದರ ಕಠಿಣ ಗುಣ ಹಾಗೂ ಶಾಂತ ಸ್ವಭಾವದಿಂದಾಗಿ ಶಮಿ ಗಿಡವನ್ನ ಶನಿಗೆ ಹೋಲಿಕೆ ಮಾಡುತ್ತಾರೆ. ಶಮಿ ಗಿಡವನ್ನ ವಿಜಯದಶಮಿ ದಿನ ನೆಡುವುದರಿಂದ ಬಹಳಷ್ಟು ಸತ್ಫಲಿತಗಳು ಉಂಟಾಗುತ್ತವೆ, ಬಹಳ ಒಳ್ಳೇದಂತ ಕೂಡ ಹೇಳ್ತಾರೆ. ಶಮಿ ಗಿಡವನ್ನ ಶನಿವಾರ ನೆಡಬಹುದು, ಮನೆಯ ಮುಂಭಾಗದಲ್ಲಿ ಅದನ್ನ ಬೆಳೆಸಿ, ಆದರೆ ಮನೆಯ ಒಳಗಡೆ ಮಾತ್ರ ಬೆಳೆಸಬಾರದು. ಬೆಳಗಿನ ಸಮಯದಲ್ಲಿ ಇದಕ್ಕೆ ನೀರು ಹಾಕಬೇಕು. ಮನೆಯ ಮುಂದಿರುವ ಶಮಿ ಗಿಡದ ಕೆಳಗೆ ಪ್ರತಿ ಶನಿವಾರ ಸಂಜೆ ಹೊತ್ತಿನಲ್ಲಿ ದೀಪ ಹಚ್ಚಿ, ಮುಖ್ಯವಾಗಿ ಸಾಸಿವೆ ಎಣ್ಣೆಯನ್ನ ಹಾಕಿ ದೀಪ ಬೆಳಗೋದ್ರಿಂದ ಶಮಿ ಗಿಡ ಉತ್ತಮವಾಗಿ ಬೆಳೆದಂತೆ ಹಣ ಮತ್ತು ಆಸ್ತಿಯಲ್ಲಿ ವೃದ್ಧಿಯಾಗಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಜೀವನದಲ್ಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.